ಸುರಭಿ ನಿಲಯ. ಸುರಭಿ ನಿಲಯದಲ್ಲಿ ಹೆಚ್ಚಾಗಿ ಇಲ್ಲಿ ಗರ್ಭ ಧರಿಸಿರುವಂಥ ಒಂದು ಹಸುಗಳು ಅಂದರೆ ಪ್ರೆಗ್ನೆಂಟ್ ಕೌಸು ಮತ್ತು ಮಿಲ್ಕಿಂಗ್ ಕೌಸು ಹಾಲ್ ಕರಿ ಅಂತ ಹಸುಗಳನ್ನು ಇದರಲ್ಲಿ ಇಟ್ಟಿರ್ತೀವಿ. ಒಂದು 3-4 ಸರಿ ಬಂದಾಗ ಅವರು ಅಂದ್ಕೊಂಡಿದ್ದು ಆಗಿರುತ್ತೆ, ಮತ್ತು ಬಂದು ನಮ್ಗೆ ಹೇಳ್ತಾರೆ, ಸರ್ ನಾವೇನು ಅಂದ್ಕೊಂಡಿದ್ವಿ ಆಗಿದೆ, ನಾವು ಗೋಪೂಜೆ ಮಾಡ್ಕೊಂಡು ಹೋಗ್ಬೋದಾ ಅಂತ ಅವ್ರಿಗೆ ಬಿಟ್ಬಿಟ್ಟಿರ್ತೀವಿ, ನೀವೇ ಮಾಡ್ಕೊಂಡು ಹೋಗಿ ಗೋಪೂಜೆ. ನಮ್ಮಲ್ಲಿ ಒಟ್ಟು ಬೆಳೆದಿರೋ ಸ್ವಲ್ಪ ತರಲೆ ಜಾಸ್ತಿ, ಒಳ್ಳೆ ಹಾಲು ಕೊಡ್ತಾಳೆಗಳು. ಹೇಮಾ ಅಂತ ಇಟ್ಟಿದ್ದೀವಿ ಹೆಸರು, ಹೇಮಾ ಒಳ್ಳೆ ಹಾಲು ಕೊಡ್ತಾಳೆ. 21 51 + 11 ಅಂತ ದತ್ತು ಸ್ವೀಕಾರ, ಅಂದರೆ ಆ ಗೋವನ್ನು ಪೂರ್ತಿ ದತ್ತು ಪಡೀತಾರೆ 51 11, ಮತ್ತು 1,00,021 ಈ ಥರದ್ದೆಲ್ಲ ಶಾಶ್ವತ ಒಂದು ಗೋವನ್ನು ಅವರೇ ತಗೊಳ್ಳೋ ಥರ ಒಂದು ವ್ಯವಸ್ಥೆ, ಈ ಥರದ್ದೆಲ್ಲ ಒಂದಷ್ಟು ಮಾಡಿದ್ದೀವಿ. ಇದನ್ನು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಬಂದು ಗೋಗ್ರಾಸ ದತ್ತು ಸ್ವೀಕಾರ ಯೋಜನೆ ಇದಕ್ಕೆಲ್ಲ ಅವರು ಕೂಡ ಭಾಗವಹಿಸ್ಬೋದು. ಆಸಕ್ತಿ ಇರೋ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅವರು ಗೋಶಾಲೆ ರಾಷ್ಟ್ರೋತ್ಥಾನ ಗೋಶಾಲೆ ಘಾಟಿ ಸುಬ್ರಹ್ಮಣ್ಯ ಹತ್ರ ಇರೋವಂಥ ಗೋಶಾಲೆಗೆ ಬಂದು ಶ್ರಮದಾನ ಮಾಡ್ತೀವಿ ಅಂದಾಗ ಇಲ್ಲಿ ಸಗಣಿಯನ್ನು ಬಾಚುವಂಥದ್ದಾಗಿರ್ಬೋದು, ಗೋವಿನ ಮೈ ತೊಳೆಯುವಂಥದ್ದಾಗಿರ್ಬೋದು, ಸ್ವಚ್ಛ ದೀಪ ಮಾಡೋವಂಥದ್ದು, ಧೂಪ ಮಾಡೋವಂಥದ್ದು, ಅಗರಬತ್ತಿ ಮಾಡೋವಂಥದ್ದು, ಮತ್ತು ಕೆಲವೊಂದು ಆ್ಯಂಟಿಕ್ ಪೀಸಸ್, ಈಗ ಯಾವುದೋ ಒಂದು ಲಕ್ಷ್ಮಿ ಮುಖವಾಡ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಈ ಥರದ ಒಂದಷ್ಟು ಆ್ಯಂಟಿಕ್ ಪೀಸಸ್ಗಳನ್ನು ಮಾಡೋವಂಥದ್ದನ್ನು ಇಲ್ಲಿ ಕಲಿಸ್ತಾ ಇದ್ದೀವಿ. ಸುರಭಿ ನಿಲಯ. ಸುರಭಿ ನಿಲಯದಲ್ಲಿ ಹೆಚ್ಚಾಗಿ ಇಲ್ಲಿ ಗರ್ಭ ಧರಿಸಿರುವಂಥ ಒಂದು ಹಸುಗಳು ಅಂದರೆ ಪ್ರೆಗ್ನೆಂಟ್ ಕೌಸು ಮತ್ತು ಮಿಲ್ಕಿಂಗ್ ಕೌಸು ಹಾಲು ಕರಿ ಅಂತ ಹಸುಗಳನ್ನು ಇದರಲ್ಲಿ ಇಟ್ಟಿರ್ತೀವಿ, ಮತ್ತು ಅದರ ಕರುಗಳನ್ನು ಇದರಲ್ಲಿ ಸಪ್ರೇಟಾಗಿ ಇದನ್ನು ಮೇಂಟೈನ್ ಮಾಡಿದ್ದೀವಿ ಸರ್. ಇದರಲ್ಲಿ ಎಲ್ಲ ತಳಿಗಳು ಇದರಲ್ಲಿದೆ, ಕಾಂಕ್ರೇಜ್ ಇದೆ, ದೇವಣಿ ಇದೆ, ಗಿರ್ ಅಲ್ಲಿ ಕೆಳಗಡೆ ಇರುತ್ತೆ ನಂದಿನಿ ನಿಲಯದಲ್ಲಿ, ಹಳ್ಳಿಕಾರು, ಮಲೆನಾಡು ಗಿಡ್ಡ, ಈ ಥರದ್ದು ಒಂದಷ್ಟು ಜವಾರಿ, ನಮ್ಮ ಬೇರೆ ಬೇರೆ ಮಿಶ್ರ ತಳಿಗಳು ಒಂದಷ್ಟು ಇದ್ದಾವೆ, ಈ ಥರದ್ದೆಲ್ಲ ಒಂದಷ್ಟು ಇದರಲ್ಲಿ ಇಟ್ಟಿರ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಹಳ್ಳಿ ಕಾರುಗಳು, ಜವಾರಿ ಮತ್ತು ಮಲೆನಾಡು ಗಿಡ್ಡ ಇವೆಲ್ಲ ಇದಾವೆ ನೋಡಿರಿ, ಇಲ್ಲಿ ಕಾಣಿಸ್ತಾವೆಲ್ಲ. ಇವು ಜವಾರಿ ಆಕಳ ಇದೆ, ದೇವಣಿ ಇದೆ, ಇದು ನಮ್ಮ ಅಮೃತ್ ಮಹಲ್ ಮತ್ತು ಒಂಗೋಲಿನ ಒಂದು ಮಿಶ್ರಣ, ನಮ್ಮ ಕಾಮಧೇನು ನಾವು ಪೂಜೆ ಮಾಡೋವಂಥ ಒಂದು ಗೋವು. ಹಾಂ, ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್ ಈ ಗೋವಿಗೆ. ಸರ್, ಇದು ಬಂದು ನಮಗೆ ಸಿಕ್ಕಿರೋವಂಥದ್ದು ಸ್ಲಾಟ್ರ್ ಇದ್ರಲ್ಲ ಸರ್, ನಾವು ಪೂಜೆ ಮಾಡುವಾಗ ಇದು ಬಂದು ನಿಂತ್ಕೊಳ್ಳೋದು, ಯಾವುದಾದ್ರೂ ಪೂಜೆ ಮಾಡೋಂಥ ಸಮಯದಲ್ಲಿ ಬಂದು ನಿಂತ್ಕೊಂಡು ಇದು ಮಾಡೋದು. ಸರಿ, ಒಂದ್ಸರಿ ಗೋವಿಗೆ ಪೂಜೆ ಮಾಡೋಣ ನೋಡೋಣ ಅಂತ ಬಂದಾಗ ಇದು ಪೂಜೆಗೇನೆ ಅರ್ಹ ಇರೋವಂಥ ಗೋವು. ತುಂಬ ಜನ ಬೇರೆ ಬೇರೆ ಸ್ವಾಮೀಜಿಗಳು ಅವರೆಲ್ಲ ಬಂದಾಗ ಇಲ್ಲ ಇದು ನಿಮಗೆ ತುಂಬ ಶ್ರೇಷ್ಠವಾಗಿದೆ ಗೋವಿದು ಪೂಜೆಗೆ ಅಂತ, ಇದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ಳೋದು, ಕಾಮಧೇನು ಅಂತ ಹೆಸರಿಟ್ಟು ಇದಕ್ಕೆ ಗೋವಿಗೆ ಪೂಜೆ ಮಾಡೋದು ಪ್ರಾರಂಭ ಮಾಡ್ಬೋದು ಸರ್. ತುಂಬ ಜನ ಬಂದು ನಮ್ಮ ಕಾಮಧೇನುಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಮಾವಾಸ್ಯೆ ದಿವಸ. ಇದಕ್ಕೆ ಅದೇನು ಕೇಳಲ್ಲ, ಒಂದು ಬೆಲ್ಲ ಕೇಳುತ್ತೆ ಅಷ್ಟೇ, ಒಂದು ಬೆಲ್ಲ ಕೇಳುತ್ತೆ. ಆ ಬೆಲ್ಲ ಒಂದು ಕೊಟ್ಟು ಅವ್ರು ಏನು ಅಂದ್ಕೊಂಡಿರ್ತಾರೆ ಅವರು ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಹೋಗಿ ಇದರ ಒಂದು ಕಿವಿಯಲ್ಲಿ ಹೇಳಿದಾಗ ಅದು ಸಗಣಿ ಗಂಜಲ ಎರಡನ್ನು ಕೊಡುತ್ತೆ. ಸಗಣಿಯನ್ನು ಅವರು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ, ಗಂಜಲವನ್ನು ಮನೆಯಲ್ಲಿ ಎಲ್ಲ ಕಡೆ ಎರಚೋವಂಥದ್ದು ಮನೆ ಸಾರಿಸೋದಕ್ಕೆ ಉಪಯೋಗ ಮಾಡ್ಕೊತಾರೆ. ಅವ್ರು ಆ ಥರ ಒಂದು 3-4 ಸರಿ ಬಂದಾಗ ಅವ್ರು ಅಂದ್ಕೊಂಡಿದ್ದು ಆಗಿರುತ್ತೆ, ಮತ್ತು ಬಂದು ನಮ್ಗೆ ಹೇಳ್ತಾರೆ, ಸರ್ ನಾವೇನು ಅಂದ್ಕೊಂಡಿದ್ವಿ ಆಗಿದೆ, ನಾವು ಗೋಪೂಜೆ ಮಾಡ್ಕೊಂಡು ಹೋಗ್ಬೋದಾ ಅಂತ ಅವ್ರಿಗೆ ಬಿಟ್ಬಿಟ್ಟಿರ್ತೀವಿ, ನೀವೇ ಮಾಡ್ಕೊಂಡು ಹೋಗಿ ಗೋಪೂಜೆ ಅಂತ. ಆ ಥರ ತುಂಬ ಜನ ಬರ್ತಾರೆ ಕಾಮಧೇನುಗೆ ಪೂಜೆ ಮಾಡೋದಕ್ಕೆ. ಇವೆಲ್ಲವು ಕಾಂಕ್ರೇಜ್ಗಳು, ರಾಜಸ್ಥಾನ್ ಮತ್ತು ಗುಜರಾತ್ ಮೇಲ್ಗಡೆ ಏನಿತ್ತು ಅದರಲ್ಲೇ ಇವೆಲ್ಲ ಹಾಲು ಕರಿ ಅಂತ ಒಂದು ಹಸುಗಳು, ಈಗ ಹಾಲು ನೀಡ್ತಾ ಇದೆ ಪ್ರೆಸೆಂಟು. ಇವೆಲ್ಲವೂ ಒಂದು ಸೈಡು, ದೇವಣಿಗಳೇ ಒಂದು ಸೈಡ್ ಇರುತ್ತೆ. ದೇವಣಿ ನಮ್ಮ ಆಗಲೇ ಬೀದರ್ದು ಅಂತ ಹೇಳಿದ್ನಲ್ಲ, ಇದು ಹಾಲು ಕರಿ ಅಂಥದ್ದು. ಇವಳು ನಮ್ಮಲ್ಲೇ ಹುಟ್ಟು ಬೆಳೆದಿರೋ ಸ್ವಲ್ಪ ತರಲೆ ಜಾಸ್ತಿ, ಅಂದರೆ ಒಳ್ಳೆ ಹಾಲು ಕೊಡ್ತಾಳೆ ಇವಳು. ಹೇಮಾ ಅಂತ ಇಟ್ಟಿದ್ದೀವಿ ಹೆಸರು, ಹೇಮಾ ಒಳ್ಳೆ ಹಾಲು ಕೊಡ್ತಾಳೆ. ಅಂಬಿಕಾ, ಇವಳು ಬಂದು ಶಾರದ, ಇವಳು ಬಂದು ಗುಲಾಬಿ ಅಂತ ನಾವೇನು ಅಲ್ಲಿ ಇಟ್ಟಿದ್ದೀವಿ. ಇವಳಿಗೊಂದು ತಿರುಗಿ ರಾಜಲಕ್ಷ್ಮಿ ಅಂತ, ಇದನ್ನು ಒಂದು ದತ್ತು ಸ್ವೀಕಾರ ತೊಗೊಂಡಿದ್ದಾರೆ ಒಬ್ಬರು. ಇಲ್ಲಿ ದತ್ತು ಸ್ವೀಕಾರ ಯೋಜನೆ ಕೂಡ ಇದೆ. ಈಗ ಅವ್ರ ಮನೆಯಲ್ಲಿ ಹಿರಿಯರು ಯಾರು ಕಾಲುವಾಗಿರ್ತಾರೆ, ಅವ್ರು ಬಂದು ನಾವು ಒಂದು ಗೋವನ್ನು ದಾನ ಕೊಡ್ತೀವಿ ಅಂತಾರೆ. ಸಾಮಾನ್ಯವಾಗಿ ಹೊರಗಡೆಯಿಂದ ಗೋವನ್ನು ತಂದು ದಾನ ಕೊಡೋದಕ್ಕಿಂತ ನಮ್ಮಲ್ಲೇ ಇರುವಂಥ ಗೋವನ್ನು ಅವ್ರಿಗೆ ನೀವು ಇಲ್ಲದೆ ತೊಗೊಳ್ಳಿ, ಈಗ ನಾವು 11,000 ಅಂತ ಮಾಡಿದ್ದೀವಿ. 11,000 ಒಂದು ವರ್ಷದ ಒಂದು ಗೋವಿಗೆ ಒಂದು ಏನು ಗೋಗ್ರಾಸದ ಯೋಜನೆ ಅಂತ ಮಾಡಿದ್ವಿ. ಅಂದರೆ ಅದಕ್ಕೇನು ಹುಲ್ ತಿನ್ನಂತೆ ಬೇರೆ ಏನಿರುತ್ತೆ ಆ ಥರ 21,000 ಒಂದು ವರ್ಷಕ್ಕೆ ಬೇಕಾಗುತ್ತೆ. 21,000 ಎಲ್ಲರೂ ಕೊಡೋಕ್ಕಾಗಲ್ಲ, ಅದಕ್ಕೆ ನಾವೇನು ಮಾಡಿ ಕಡಿಮೆ ಮಾಡಿ 11,000 ಅಂತ ಯೋಜನೆ ಮಾಡಿ. 11,000 ಯಾರಾದರೂ ಕೊಡಬೇಕು ಅನ್ನೋ ಇಚ್ಛೆ ಇರೋರು ಒಂದು ಗೋವನ್ನು
ಆ ಗೋವಿನಿಗೆ ಈಗಳಿ ನಾವು ಇಂಥ ಗೋವಿಗೆ ಈ ವರ್ಷ ಕೊಡ್ತೀವಿ ಅಂದಾಗ ರಿನಿವಲ್ ಇರೋದು, ವರ್ಷ ವರ್ಷವೂ ಆ ಗೋವಿಗೆ ನೀವು 11,000 ಕೊಡ್ತಾ ಬಂದ್ರೆ ಆ ಗೋವಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಬರ್ತ್ಡೇ ಇರುತ್ತೆ, ಹುಟ್ಟಿದಬ್ಬ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಅಥವಾ ಬೇರೆ ಏನಾದರೂ ನಿಮ್ಮ ಮನೆಯಲ್ಲಿ ವಿಶೇಷ ಒಂದು ಪೂಜೆಗಳಿದ್ದಾಗ ಆ ಗೋವಿಗೆ ನೀವು ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿ ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ದೀವಿ. 11, 21, 51 + 11 ಅಂತ ದತ್ತು ಸ್ವೀಕಾರ ಅಂದರೆ ಆ ಗೋವನ್ನು ಪೂರ್ತಿ ದತ್ತು ಪಡೀತಾರೆ 11, 11 ಮತ್ತು 1,00,021 ಈ ಥರದ್ದೆಲ್ಲ ಶಾಶ್ವತ ಒಂದು ಗೋವನ್ನು ಅವರೇ ತಗೊಳ್ಳೋ ಥರ ಒಂದು ವ್ಯವಸ್ಥೆ ಈ ಥರದ್ದೆಲ್ಲ ಒಂದಷ್ಟು ಮಾಡಿದ್ದೀವಿ. ಇದನ್ನು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಬಂದು ಗೋಗ್ರಾಸ ದತ್ತು ಸ್ವೀಕಾರ ಯೋಜನೆ ಇದಕ್ಕೆಲ್ಲ ಅವರು ಕೂಡ ಭಾಗವಹಿಸ್ಬೋದು, ಪಾಲ್ಗೊಳ್ಬೋದು. ಮತ್ತು ಯಾರಾದರೂ ಇಂಟ್ರೆಸ್ಟ್ ಇದೆ, ನಾವು ಬಂದು ಭಾನುವಾರನೋ ಮನೆಯವರೆಲ್ಲ ಕುಟುಂಬ ಸಮೇತರಾಗಿ ಬರ್ತೀವಿ ಭಾನುವಾರ ರಜಾದ ದಿನಗಳಲ್ಲಿ ಬಂದು ಗೋಸೇವೆ ಮಾಡ್ತೀವಿ, ಗೋವಿನ ಮೈ ತೊಳೆಯುವಂಥದ್ದು, ಗೋ ಒಂದು ಶೆಡ್ಡುಗಳನ್ನು ಸ್ವಚ್ಛತೆ ಮಾಡೋವಂಥದ್ದು, ಮತ್ತು ಬೇರೆ ಅವರು ಏನಾದರೂ ಬಂದು ಚಟುವಟಿಕೆಗಳು, ನಾವು ಬೃಂದಾವನದಲ್ಲಿ ಗಿಡ ಸುತ್ತು ಕ್ಲೀನ್ ಮಾಡ್ತೀವಿ ಈ ಥರದ್ದು ಇಲ್ಲಿ ಶ್ರಮದಾನ ಅಂತ ಕರೀತೀವಿ. ಆ ಶ್ರಮದಾನವನ್ನು ಯಾರಾದರೂ ಮಾಡಬೇಕು ಅನ್ನೋ ಇಚ್ಛೆ ಇರೋರು ಕೂಡ ಗೋಶಾಲೆಗೆ ಬಂದು ಮುಂಚಿತವಾಗಿ, ಅದಕ್ಕೆ ಒಂದಷ್ಟು ನಂಬರ್ ಲಾಸ್ಟಲ್ಲಿ ನಿಮಗೆ ಕೊಡ್ತೀವಿ, ಅವರು ಫೋನ್ ಮಾಡಿದಾಗ ಮುಂಚೆ ಬಂದು ಸರ್ ನಾವು ನಾಳೆ ನಾಳೆದು ಬರ್ತಾ ಇದ್ದೀವಿ ಈ ಥರ ಬೆಳಗ್ಗೆನೆ ನಾವು ಅಲ್ಲಿ ಇರ್ತೀವಿ 9 ಗಂಟೆ ಅಷ್ಟೊತ್ತಿಗೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಯಾಕಂದರೆ ಶ್ರಮದಾನ ಮಾಡಿದಾಗ ಅವರಿಗೆ ನಾವು ಒಂದು ದಿವಸ ಪೂರ್ತಿ ಇಲ್ಲಿ ಇರ್ತಾರೆ ಅಂದಾಗ ಅಥವಾ ಮಧ್ಯಾಹ್ನ ಇರ್ತಾರೆ ಅಂದಾಗ ಅವರಿಗೆ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರು ಶ್ರಮದಾನ ಮಾಡೋಕ್ಕೆ ಬಂದಿರ್ತಾರೆ, ಆ ವ್ಯವಸ್ಥೆ ಇಲ್ಲ ಸರ್ ನಾವು ಮನೆಯಿಂದಲೇ ತಂದ್ಬಿಡ್ತೀವಿ ನಮ್ಗೇನು ಬೇಡ ಅಂದಾಗ ರೈಟ್, ಇಲ್ಲ ಸರ್ ನಾವು ಬರ್ತೀವಿ ಒಂದು ಇಬ್ಬರು ಮೂವರು ಬರ್ತೀವಿ ಅಂದಾಗ ನಮ್ಗೆ ಸಂಖ್ಯೆ ಹೇಳಿದಾಗ ನಾವು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಥರ ಶ್ರಮದಾನ ಮಾಡೋವ್ರಿಗೆ ಅದೊಂದು ವ್ಯವಸ್ಥೆಯನ್ನು ನಾವು ಇದು ಮಾಡಿರ್ತೀವಿ ಸರ್. ಇಲ್ಲ ನಾವು ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗ್ತೀವಿ ನಮ್ಗೇನು ಬೇಡ ಅಂದರೆ ಸಂತೋಷ ಅವರ. ಈ ಥರದೊಂದಷ್ಟು ಇಲ್ಲಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಆಸಕ್ತಿ ಇರೋ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅವರು ಗೋಶಾಲೆ ರಾಷ್ಟ್ರೋತ್ಥಾನ ಗೋಶಾಲೆ ಘಾಟಿ ಸುಬ್ರಹ್ಮಣ್ಯ ಹತ್ರ ಇರೋವಂಥ ಗೋಶಾಲೆಗೆ ಬಂದು ಶ್ರಮದಾನ ಮಾಡ್ತೀವಿ ಅಂದಾಗ ಇಲ್ಲಿ ಸಗಣಿಯನ್ನು ಬಾಚುವಂಥದ್ದಾಗಿರ್ಬೋದು, ಗೋವಿನ ಮೈ ತೊಳೆಯುವಂಥದ್ದಾಗಿರ್ಬೋದು, ಸ್ವಚ್ಛತಾ ದೃಷ್ಟಿಯಿಂದ ಇದು ಮಾಡೋವಂಥದ್ದಾಗಿರೋ, ಅಥವಾ ನಾವು ಏನಾದರೂ ಕಲಿತೀವಿ ಸರ್ ನಮ್ಮಲ್ಲೂ ಒಂದು 4-5 ಹಸು ಇದೆ ಮನೆಯಲ್ಲಿ, ನಾಟಿ ಹಸು ನಾವು ಕೂಡ ಸಾಕಿದ್ದೀವಿ, ಆ ನಾಟಿ ಹಸುವಿನ ಬರುವಂಥ ಸಗಣಿ ಗಂಜಲ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ, ಗೊಬ್ಬರದ ಒಂದು ರೂಪದಲ್ಲಿ ಇದು ಮಾಡ್ತಾ ಇದ್ದೀವಿ ಅಂದಾಗ ಅವರಿಗೆ ಇಲ್ಲಿ ದೀಪ ಮಾಡೋವಂಥದ್ದು, ಧೂಪ ಮಾಡೋವಂಥದ್ದು, ಅಗರಬತ್ತಿ ಮಾಡೋವಂಥದ್ದು, ಮತ್ತು ಕೆಲವೊಂದು ಆ್ಯಂಟಿಕ್ ಪೀಸಸ್, ಈಗ ಯಾವುದೋ ಒಂದು ಲಕ್ಷ್ಮೀ ಮುಖವಾಡ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಈ ಥರದೊಂದಷ್ಟು ಆ್ಯಂಟಿಕ್ ಪೀಸಸ್ಗಳನ್ನು ಮಾಡೋವಂಥದ್ದನ್ನು ಇಲ್ಲಿ ಕಲಿಸ್ತಾ ಇದ್ದೀವಿ. ಇದು ಯಾರಾದರೂ ಇಂಟ್ರೆಸ್ಟ್ ಇರೋರು 2-3 ಹಸು ಇರೋವಂಥವ್ರು ಸರ್ ನಾವು ಕಲಿತೀವಿ ಅಂದರೆ ಅದಕ್ಕೆ ಒಂದಷ್ಟು ನಿಯಮಗಳು ನಮ್ಮಲ್ಲೂ ಇರುತ್ತೆ. ಯಾಕಂದರೆ ಅವ್ರು ಬಂದು ಇಲ್ಲೇ ಉಳ್ಕೊಳ್ತಾರೆ ಅಂದಾಗ ತಾವು ಹೋಗಿ ಬರ್ತವೆ ಅಂದಾಗ ಸಂತೋಷ, ಇಲ್ಲೇ ಉಳಿತೀವಿ ಅನ್ನೋದಾಗ ನಮ್ಮ ಒಂದು ಪದ್ಧತಿಗೆ ಅವ್ರು ಬರಬೇಕಾಗುತ್ತೆ. ಈ ಥರದೊಂದಷ್ಟು ಇಲ್ಲಿ ಕಲಿಸುವಂಥದ್ದಕ್ಕೆ ಕೂಡ ಇರುತ್ತೆ, ಬಂದವರು ಕೂಡ ಭಾಗವಹಿಸ್ಬೋದು ಸರ್. ಅವರು ಈಗ ಕೆಲವರು ಬಂದು ಬರೀ ನಾವು ದೀಪ ಕಲಿತೀವಿ ಅಂತಾರೆ, ಒಂದು ದಿವಸದಲ್ಲೇ ಕಲ್ತ್ಕೊಂಡು ಹೋಗ್ಬೋದು, ಒಂದೇ ದಿವಸದಲ್ಲಿ ಯಾವುದು ಕಲಿಯೋಕ್ಕಾಗಲ್ಲ. ಯಾಕಂದರೆ ನೋಡೋದೇ ಬೇರೆ, ನಾವೇ ಪ್ರಾಕ್ಟಿಕಲಾಗಿ ಮಾಡಿದಾಗ ಅದರದೇ ಬೇರೆ ಇರುತ್ತೆ. ಪ್ರಾಕ್ಟಿಕಲ್ ಮಾಡಿದಾಗ ಒಂದಷ್ಟು ತಪ್ಪುಗಳಾಗ್ತಾ ಇರುತ್ತೆ, ಒಂದಷ್ಟು ಈಗ ದೀಪ ಮಾಡ್ತೀವಿ ಪ್ರೆಸ್ ಮಾಡಿಬಿಟ್ಟು ಇಷ್ಟೇ ತಾನೇ ಪ್ರೆಸ್ ಮಾಡಿ ಸಗಣಿ ಇಟ್ಟ ಅದಕ್ಕೇನ ಕಲಿಸ್ದ ಪ್ರೆಸ್ ಮಾಡ್ದ ಬಂದ್ಬಿಡ್ತು ಅಂದ ಆಯಿತು. ಬಿಸಿಲಿಗೆ ಒಣಗಿಸಿದಾಗ ಕ್ರ್ಯಾಕ್ ಬರಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು, ನೆರಳಲ್ಲಿ 10 ದಿನ ಒಣಗಿಸ್ಬೇಕು, ಬಿಸಿಲಲ್ಲಿ 10 ದಿನ ಇರಬೇಕು, ಈ ಥರದ್ದೆಲ್ಲವೂ ಕಲಿಬೇಕು ಅಂದಾಗ ಒಂದು ವಾರ ಆದರೂ ಕಲಿಬೇಕು ಅವರು.